Patir kerti. Tapi soal sahaja itu, ha? Wartaman itu wacana untuk Indonesia ini, na? Iga itu mana? Hechina mulai dari itu. Notan. Amati bersedar ada tak, ha? Untuk. Sama sekali. Atau amati untuk Indonesia itu.
ಬಂಡಾಯ ಮನೋಭಾವನೆಯನ್ನು ಬಂದು ಪ್ರತಿಭಟನೆಯನ್ನು ಮಾಡೋದನ್ನು ಯಾವ ಕಲಿತೀರಿ ಅನ್ನುವಂಥದ್ದು ಲೇಖಕರ ಒಂದು ವಿಚಾರ. ಯಾಕೆ ಮನೋ ವಿಚಾರ ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲದಂಗೆ ಯಾಕೆ ಕೊಡ್ತಾರೆ ಜನ ಅನ್ನುವಂಥದ್ದು ಲೇಖಕರ ಪ್ರಶ್ನೆ. ಒಂದು ಸತ್ಯ, ಈ ರೀತಿಯಾಗಿ ಕಬಳಿಸತಕ್ಕಂಥ ಹಣ ಖಂಡಿತವಾಗಿಯೂ ಇದು ಶ್ರಮದ ಒಂದು ಏನಲ್ಲ ದುಡಿಮೆ ಅಲ್ಲ. ಹರಾಮಿಯಾಗಿ ನೋಡ್ಕೊಂಡಿರೋದು ಈ ಹಣ, ಈ ಹಣ ಶರೀರವನ್ನು ದುಡಿಸ್ಲಾಗ ದೇಹವನ್ನು ದಂಡಿಸ್ಲಾಗ ಭ್ರಷ್ಟ ಮಾರ್ಗದಲ್ಲಿ ಸಂಪಾದನೆಯನ್ನು ಮಾಡುವಂಥ ಒಂದು ದಾರಿಯನ್ನೇ ಹಂಡೆಡಿ ಸರ್ಕಾರ ವಚನಕ್ಕಾಗಿ ಖಂಡಿಸಿದ್ರು. ಇನ್ನು ಶ್ರಮ ಬರಲಾರ್ದ ಅಡ್ಡದಾರಿಯನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಜನರನ್ನು ವಚನಕ್ಕಾಗಿ ಅವರು ಖಂಡಿಸಿದ್ರು. ಕಾಯಕ ಅಳದಿರ್ತಕ್ಕಂಥ ಒಂದು ದಾರಿ ದಾರಿಯಲ್ಲಿ ಗಳಿಕೆ ದಾಯಗಾರಿಕೆ ಅಂತೇವೆ, ಅಡ್ಡ ದಾರಿಯಲ್ಲಿ ಕೆಲಸ ಮಾಡಲಾರ್ದ ಬಳಸ್ತಾ ಇರ್ತಕ್ಕಂಥ ತರುವಂಥ ಇಂಥ ದುರಾಸುರ ಮಾರ್ಗದವರನ್ನು ಕೆಲವಿ ಒಂದು ವಚನವಿಲ್ಲ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಗೊತ್ತೆ ಅಯ್ಯ. ಆಸೆ ಯಾರು ಕೇಳಿದ್ರಿ? ಶ್ರೀಮಂತರಿಗೇನೆ ಇರ್ತದೆ. ಎಷ್ಟಿದ್ರೂ ಕೂಡ ಇನ್ನೂ ಬೇಕು ಬೇಕು ಅನ್ನುವಂಥ ಒಂದು ಆಸೆ. ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗೆ ಗೊತ್ತೆ ಅಯ್ಯ. ಎಷ್ಟು ಸೂಕ್ತ ಆಸೆ ಬಡವರಿಗಿರುವುದಿಲ್ಲ, ಅದು ಶ್ರೀಮಂತರಿಗೆ ಅರಸನಿಗೆ ಇರುತ್ತೆ. ಅರಸನಿಗಲ್ಲ ಶಿವಭಕ್ತರಿಗೆ ಶರಣರಿಗೆ ಸಾಧ್ಯತೆಯೂ ತಾತ್ಪರ್ಯ ಇಷ್ಟೇ. ಇಲ್ಲಿ ಅವ್ರು ಯಾಕೆ ಈ ಮಾತನ್ನು ಹೇಳಿದ್ರು, ಯಾಕೆ ಪ್ರಶ್ನೆಯನ್ನು ಮಾಡಿದ್ರು ಅಂದರೆ ಶಿವಭಕ್ತರು ಎಂದೂ ಅಂತ ಒಂದು ಭ್ರಷ್ಟ ಮಾರ್ಗವನ್ನು ಹಿಡಿದಕ್ಕೆ ಸಾಧ್ಯ ಇಲ್ಲ ಎಂಬ ಸತ್ಯವನ್ನೇ ಇಲ್ಲಿ ವಚನದಲ್ಲಿ ತೋರಿಸ್ತಾ ಇದ್ದಾರೆ. ಶಿವಭಕ್ತರಿಗೆ ಶರಣರಿಗೆ ಇಂತಹ ಒಂದು ಎನ್ನುವ ಭ್ರಷ್ಟ ಮಾರ್ಗ ಹಿಡಿದು ದುಡ್ಡನ್ನು ಗಳಿಸುವವರಲ್ಲ. ಇಂಥ ಮಾರ್ಗ ಬಿಟ್ಟು ಅಪಮಾರ್ಗದಲ್ಲಿ ಹಣ ಗಳಿಸುವಂಥ ಜನರು ಯಾರು ಅಂತಂದರೆ ಅವರು ಸಾಮಾನ್ಯರಂತೂ ಅಲ್ಲ ಅಂತಂದ್ರೆ ಉಳ್ಕೊಂಡ್ರೆ ಯಾರು ಅಧಿಕಾರಿ ಮಾರ್ಗ. ಸಾಮಾನ್ಯ ಜನ ಅಂತೂ ಇಂತಹ ಅನ್ನ ಮಾರ್ಗವನ್ನು ಹಿಡಿದು ಹಣವನ್ನು ಗಳಿಸಿದ್ರೆ ಅಂತಂದರೆ ಇಲ್ಲಿ ಉಳಿದ್ರೆ ಯಾರು ಅಲ್ಲಿ ಅಧಿಕಾರಿ ಮಾಡಬೇಕು ಅನ್ನೋದಿಲ್ಲವೇ ಪ್ರಶ್ನೆ ಮಾಡ್ತಾರೆ. ಹೌದು, ಇದ್ಯಾರಿಗೆ ಆಸೆ ಎಂಬುದು ಅರಸನಿಗೆ ಇದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಅದಕ್ಕಾಗಿ ಇಲ್ಲಿ ಯಾರು ಇದು ಅಧಿಕಾರಿ ಹೋಗೋದಕ್ಕೆ ಬಹಳಷ್ಟು ಆಸೆ ಅಂಥವರೇ ಅಲ್ಲವೇ ನಿರಂತರ ಕೊಳ್ಳೆ ಹೊಡೆಯುವಂಥವ್ರು ಅಂತಾರಲ್ಲ, ನಿರಂತರವಾಗಿ ಏನು ಮಾಡ್ತಾನೆ ಸುಲಿಗೆಯನ್ನು ಮಾಡ್ತಾ ಇರ್ತಾನೆ. ವರ್ತಮಾನದ ಇವತ್ತಿನ ಒಂದು ಅರ್ಥಕ್ಷೇತ್ರದ ಈ ಎಲ್ಲ ಭ್ರಷ್ಟ ವಿದ್ಯಮಾನಗಳನ್ನು ನಾವು ಗಮನಿಸಿದ್ದೇ ಆದರೆ ಈಗಿರುವಂತಹ ಕಾನೂನುಗಳು ಇಂತಹ ಭ್ರಷ್ಟರನ್ನು ಹತ್ತಿಕ್ಕುವಲ್ಲಿ ವಿಫಲವಾಗ್ತವೆ. ಹೌದು, ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಂಡು ಎಷ್ಟೇ ಕೆಲಸ ಮಾಡಿದರೂ ಸಹಿತ ಒಂದರ ಒಂದು ಸಲ ಏನು ಮಾಡಬೇಕು ಹಿಡಿಬೇಕು. ಆದರೆ ಇವಾಗ ಏನಾಗ್ತಾ ಇಲ್ಲ, ಈಗಿರುವಂಥ ಒಂದು ಕಾನೂನುಗಳು ಎಂತಹ ಒಂದು ಅನ್ಯ ಮಾರ್ಗದಿಂದ ಅಥವಾ ದಾಯಗಾರಿಕೆಯಲ್ಲಿ ಬಳಸುವಂಥ ಒಂದು ಅಡ್ಡದಾರಿಯ ಕಂಡಿರುವ ಕಳಿಸ್ತಾ ಇರ್ತಕ್ಕಂಥ ಒಂದು ಭ್ರಷ್ಟರನ್ನು ಹತ್ತಿಕ್ಕುವಲ್ಲಿ ವಿಫಲ ಆಗ್ತಾವೋ ಅಥವಾ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತಿಲ್ಲ ಅನ್ನುವಂಥ ಪ್ರಶ್ನೆ ಮೂಡುವುದು ಕೂಡ ಸ್ವಾಭಾವಿಕ ಇದೆ ಎಂಬ ಪ್ರಶ್ನೆ ಹುಟ್ಟುವುದು ಕೂಡ ಸ್ವಾಭಾವಿಕ. ಅಷ್ಟೇ ಅಲ್ಲದೆ ಎಂತಲೇ ನಾವು ಮತ್ತೆ ಶರಣರು ನಡೆದ ಮಾರ್ಗದತ್ತ ತಿರುಗಬೇಕಾದಂತಹ ಅನಿವಾರ್ಯತೆ ಅದು ಕಾಣಿಸ್ತದೆ. ಅದಕ್ಕೆ ನಾವೇನು ಹೋಗಬೇಕಿದ್ದು ಮಾತ್ರವಲ್ಲೇ ಶರಣರು ಪಡೆದಂಥ ಒಂದು ಮಾರ್ಗಕ್ಕೆ ಹೋಗಬೇಕ್ರಿ ಇಲ್ಲಿ. ಯಾಕಂದರೆ ಅವರು ಬರೀ ಮಾತಾಡಲಿಲ್ಲ, ಕೇವಲ ವಚನಗಳನ್ನು ರಚನೆ ಮಾಡಲಿಲ್ಲ, ಮೊದಲು ಪ್ರಾಮಾಣಿಕವಾದಂಥ ಒಂದು ನಡೆಯನ್ನು ನಡೆದು ಆನಂತರ ನುಡಿದರು, ಮತ್ತೆ ನುಡಿದ ಹಾಗೆ ನಡೆದುಕೊಂಡರು. ಹೀಗಾಗಿಯೇ ಅವರು ಹಾಕಿದಂಥ ಮಾರ್ಗ ಆದರ್ಶ ಮಾರ್ಗ, ಅದು ಅನುಕರಣೀಯ ಮಾರ್ಗ ಆಗ್ತದೆ. ಯಾವುದು ಶರಣರು ಅನುಭವದಿಂದ ಅತಿ ಗಟ್ಟಿಯಾದಂಥ ಘನೀಭೂತವಾದ ಹಾಗೂ ಅನುಭವವನ್ನು ಬೆರೆಸಿಕೊಂಡ ಅವರ ಮಾರ್ಗ ಕೇವಲ ಆದೇಶವಾಗದೆ ಅರಿವನ್ನು ಕೂಡ ಜಾಗೃತಗೊಳಿಸುವಂಥ ಒಂದು ಅನನ್ಯ ಪಥವಾಗುತ್ತದೆ ಅವರ ಒಂದು ವಚನಗಳು ಅಥವಾ ಮಾತುಗಳು ಅಂತ ಇಲ್ಲಿ ಹೇಳಬಹುದು. ಅರ್ಥ ಆಯ್ತಲ್ಲ, ಅನುಭವದಿಂದ ಘನೀಭೂತವಾದ ಮತ್ತು ಅನುಭವವನ್ನು ಬೆರೆಸಿಕೊಂಡು ಅದರ ಮಾರ್ಗ ಕೇವಲ ಒಂದು ಆದೇಶ ಆಗುತ್ತಿದೆ, ಅದರ ಜೊತೆಗೆ ಅರಿವನ್ನು ಕೂಡ ಜಾಗೃತಗೊಳಿಸಿಕೊಳ್ತಕ್ಕಂಥ ಒಂದು ಅನನ್ಯ ಪಥವಾಗ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಒಂದು ಅರಿವನ್ನು ಜಾಗೃತಗೊಳಿಸುವಂತಹ ಒಂದು ವಿಚಾರಗಳು ಶರಣರ ಮಾತುಗಳು. ಅದರ ಮೂಲಕ ನಡೆಯುವುದೊಂದೇ ಈಗ
Kak, bunuh diri ya. Puratan adalah untuk new. Akak makan diri untuk baca teman yang bunuh diri punya seperti apa? Bunuh diri ya, Kak. Kondo, baca tak karena untuk mati kali. Kini mau stres coba tentang itu. Kimi ke? Baca tak kali? Sangita aku. Mereka kimi kalau baca tak kali tiap kali di kuar nonton. Hebburi ya,
ಬಗೆಯ ಒಬ್ಬ ಕೀರ್ತಿಗೆ ಈಡಾಗುವುದು. ಅದಕ್ಕಾಗಿ ಕೆಲವರಿಗೆ ಈಗ ಗುರಿಯಾಗುತ್ತಿಲ್ಲ. ಯಾರಿಗೂ ಆಡಿಸಿ ಗಿಡಗಳ ಒಬ್ಬ ಕೀರ್ತಿಯನ್ನು ಬಂದು ಬೇಡ ಅಂತ ಸಂಪತ್ತು ಇಲ್ಲಿ ಪಾಪದ ಸಂಪಾದನೆ ಆಗಿರುವುದರಿಂದ ಅದು ಎಂದೂ ಒಳ್ಳೆಯದನ್ನು ಮಾಡಲಾರದು ಅನ್ನುವಂಥ ಒಂದು ದೈವಿಕ ದೃಷ್ಟಿಯಾಗಿರುವುದೇ ನಮ್ಮ ಬಸವಣ್ಣನವರು. ಅದನ್ನೇ ಅವರು ಪಾಪಿಯನ್ನು ಪ್ರಯತ್ನಿಸತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯ ಪಾಪಿಯನ್ನ ಪ್ರಯತ್ನಿಸಲು ಸತ್ಪಾತ್ರಕ್ಕಲ್ಲ ಸತ್ಪಾತ್ರಕ್ಕ ನೋಡಿ ದಾನ ಯಾರು ಮಾಡಬೇಕು ಅಂದರೆ ಸತ್ಪಾತ್ರನಿಗೆ ಮಾಡುವುದು ಅಂದ್ರೆ ತರಹರಿರಬೇಕು. ಅದಕ್ಕಾಗಿಯೇ ಪಾಪಿಯ ಹಣ ಸತ್ಪಾತ್ರ ಒಳ್ಳೆಯವರಿಗೆ ಅವರು ಸಿಗುವುದಿಲ್ಲ ಅವ್ರು ತಪ್ಪುದಿಲ್ಲ ಅವ್ರು ತಗೊಳ್ಳೋದಿಲ್ಲ. ಅದ್ಯಾವುದಕ್ಕೆ ಈ ಪಾಪಿಯನ್ನ ಪ್ರಯತ್ನಿಸತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅತ್ಯಂತ ಸ್ಪಷ್ಟವಾಗಿ ಯಾರೇ ಬಸವಣ್ಣನವರು ತಿಳಿಸ್ಕೊಡ್ತಾ ಇದ್ದಾರೆ. ಈ ಬಹು ಬೆಲೆಯ ಹೆಚ್ಚಿನ ಒಂದು ಬೆಲೆಯ ಒಂದು ಒಟ್ಟಿನ ಅಪಮೌಲ್ಯೀಕರಣದ ನಂತರ ಕೂಡ ಹೀಗೆ ಪಾಪಗಳನ್ನು ಸಂಗ್ರಹಿಸಿಕೊಂಡು ಬಂದಂತಹ ಮಕ್ಕಳರಿಗೆ ಬಸವಣ್ಣನವರ ಒಂದು ವಚನ ಕಣ್ಣು ತೆರೆಸಲಾರದೆ ಎಷ್ಟೊಂದು ಇವತ್ತಿನ ಒಂದು ಜನತೆಗೆ ಅಥವಾ ಇವತ್ತಿನ ಒಂದು ಅಪಮೌಲ್ಯೀಕರಣಗೊಳಿಸಿದಂಥ ಒಂದು ನೋಟಿನ ಒಂದು ಪ್ರಕೃತಿ ಏನೈತಲ್ಲ ಒಂದು ಏನು ನೋಟನ್ನು ಅಪಮೌಲ್ಯಗೊಳಿಸಿದಂಥ ಒಂದು ಸಂದರ್ಭದಲ್ಲಿ ಜನರಿಗೆ ಆದಂತಹ ಒಂದು ಕಷ್ಟಗಳು ತೊಂದರೆಗಳು ಎಲ್ಲವೂ ಕೂಡ ಅವರಿಗೊಂದು ನೈತಿಕ ಪಾಠ ಯಾರು ಬಸವಣ್ಣನವರ ವಚನ. ಹಾಗಾಗಿ ಬಹು ಬೆಲೆ ಒಂದು ನೋಟಗಳನ್ನು ಅಪಮೌಲ್ಯೀಕರಣಗೊಳಿಸಿದ ನಂತರ ಹೀಗೆ ಪಾಪಧಾರವನ್ನು ಸಂಗ್ರಹಿಸಿಕೊಂಡು ಇಟ್ಟುಕೊಂಡು ಬದುಕ್ತಾ ಇರ್ತಕ್ಕಂತಹ ಜನರಿಗೆ ಅಥವಾ ಕಳ್ಳರಿಗೆ ಬಸವಣ್ಣನವರ ಈ ವಚನ ಕಣ್ಣು ತೆರೆಸಾಕತ್ತೀರಿ ತೆರೆಸಬೇಕು. ಈಗಲೂ ಎಚ್ಚರಿಕೊಳ್ಳಿ ಸಮಾಜದಲ್ಲಿ ಸಮಾನತೆಯನ್ನು ಮಾತ್ರ ಸಾಕುವಂಥ ಅಧಿಕಾರ ಅಲ್ಲ ಸಮಾಜದ ಒಂದು ಒಳಗನ್ನು ತಿಳಿಸಿದಂಥ ಅಧಿಕಾರ ಯಾವಾಗ ಬಸವಣ್ಣ. ವ್ಯವಸ್ಥೆಯನ್ನು ಖಂಡಿಸಿದಂಥವ್ರು ವ್ಯವಸ್ಥೆ ನಿಂತಂಥ ನಿರ ಆಗಬಾರದು ಅನ್ನುವಂಥದ್ದು ಕೂಡ ಬಸವಣ್ಣನವರ ವಿಚಾರ ಇದೆ. ಅಕ್ಕ ಬಸವಣ್ಣ ಎಲ್ಲಿಂದ ಕಲ್ಯಾಣವನ್ನು ಬಿಟ್ಟು ಮೂಲದ ಸಂಗಮಕ್ಕೆ ಬಂದ್ರಿ. ಯಾಕಂದರೆ ವ್ಯವಸ್ಥೆಯ ಒಂದು ಬದಲಾವಣೆಗಾಗಿ ಈಗಿರ್ತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಬದಲಾಯಿಸಿ ಸಮಾನತೆಯನ್ನು ಹಾಕಿಕೊಳ್ಳುವಂಥ ನಿಟ್ಟಿನಲ್ಲಿ ವಿಚಾರ ಮಾಡಿದಂಥ ಒಂದು ಬಸವಣ್ಣನ ವಿಚಾರಗಳನ್ನು ಯಾರು ಬಿಜ್ಜಲ ಒಪ್ಪಿಕೊಳ್ಳಿಲ್ಲ. ಅದಕ್ಕೆ ಅವನಿಗೊಂದು ಮಾತನ್ನು ಹೇಳ ವ್ಯವಸ್ಥೆ ನಿಂತಂಥ ನೀರಾಗಬಾರ್ದು ಅದು ಹರಿತಾ ಇರಬೇಕು ಹರಿದ್ರೆ ಮಾತ್ರ ನೀರು ಶುದ್ಧಗೊಳ್ತದೆ. ಹಂಗೆ ಈ ವ್ಯವಸ್ಥೆ ನಿಂತಂಥ ನೀರಾಗಬಾರ್ದು ಅದನ್ನು ಬದಲಾಯಿಸ್ಕೊಳ್ಬೇಕು. ನಮ್ಮಲ್ಲಿ ಕೂಡ ಅದೇ ರೀತಿ ಆಗಿತ್ತು. ಅಂಬೇಡ್ಕರ್ ಅವರು ರಚಿಸುವಂಥ ಒಂದು ಸಂವಿಧಾನ ಇವತ್ತು ಏನಾಗಿದೆ ಅಂತಂದರೆ 10 ವರ್ಷಕ್ಕೆ ಮಾತ್ರ ಸೀಮಿತವಾಗಿದ್ದಂಥ ಒಂದು ಸಂವಿಧಾನದ ವಿಚಾರಗಳು ಇವತ್ತಿಗೂ ಕೂಡ ಅವಲಂಬಿಸ್ಕೊಂಡು ಹೊಂಟೀವಿ ನಾವು. ಅದನ್ನು ಬದಲಾಯಿಸಬೇಕು ಒಂದನ್ನು ಬಿಡಬೇಕು ಒಂದನ್ನು ಸೇರಿಸಬೇಕು ಅನ್ನುವಂಥ ಒಂದು ಕಾನೂನು ಇದ್ರೂ ಕೂಡ ಇವತ್ತು ಆ ಧೈರ್ಯ ನಾವು ಮಾಡ್ತಾ ಇಲ್ಲ. ಇಂತಹ ವಿಚಾರಗಳಿಗೆ ಯಾರಾಗಿತ್ತು ಅಂದರೆ ಬಸವಣ್ಣನವರಾಗಿತ್ತು. ಇನ್ನು ಮುಂದೆ ಅದನ್ನು ನಾವು ಕಣ್ಣು ತೆಗಿಬೇಕು ಎಚ್ಚರ ಆಗಬೇಕು. ನಮ್ಮನ್ನು ಈ ಒಂದು ಸರ್ವಸಾಕಾಲಿಕ ಸತ್ಯವನ್ನೇ ಆಗಿರ್ತಕ್ಕಂತಹ ವಚನಗಳು ನಮ್ಮನ್ನು ಕಣ್ಣು ತೆರೆಸ್ತಾವೆ. ಅದಕ್ಕೆ ಯಾವಾಗಲೂ ವಚನಗಳನ್ನು ಓದ್ತಾ ಇರಬೇಕು ಕೇಳ್ತಾ ಇರಬೇಕು ನೋಡ್ತಾ ಇರಬೇಕು. ಜೊತೆಗೆ ಬಸವಣ್ಣವರು ಬರೀ ಈ ರೀತಿಯಾಗಿ ಹೇಳಿಲ್ಲ ನಡೆದು ತೋರಿಸೋರು ಕೂಡ ಅವರು ಅವರೇ ಮತ್ತೊಂದು ನಮ್ಮ ವಚನಗಳು ಹೇಳ್ತಾರೆ. ಪಂಡಿನೊಳಗೆ ಒಂದು ದೊರೆಯ ಸೀರೆಯೊಳಗೆ ಒಂದು ಎಲೆಯ ಇಂದಿಂದಿಗೆ ನಾಳೆಗೆ ಇಂದಿಂಗೆ ನಾಳಿಂಗೆ ಬೇಕೆಂದೆನಾದರೆ ನಿಮ್ಮ ಆಣೆ ನಿಮ್ಮ ಪುರಾತನರ ಆಣೆ ಎಂಬುದಾಗಿ ನೈತಿಕವಾದಂಥ ಒಂದು ಭಾಷೆ ಮಾಡ್ತಾರೆ ಪ್ರಮಾಣ ಮಾಡ್ತಾರೆ. ಯಾಕಂದರೆ ಅಂತಂದಿಗೆ ಬೇಕಾಗುವಂಥ ಹಣವನ್ನು ಅರ್ಥವನ್ನು ಕೂಲಿ ಮಾಡಿ ಆದರೂ ದೇಹ ಶ್ರಮದಿಂದ ಏನು ಮಾಡಿ ದುಡಿದ ಸಂಪಾದಿಸ್ತೀನಿ ಅನ್ನುವಂತಹ ಒಂದು ಪ್ರಮಾಣವನ್ನು ಮಾಡ್ತಾರೆ. ಅದಕ್ಕೆ ತಪ್ಪಿದರೆ ತಲೆಗಂಡವನ್ನು ಕೂಡ ಸಿದ್ಧರಾಗ್ತಾರೆ. ಅವರ ಈ ನಿಜದ ನಡೆ ಮಾನ ಮರ್ಯಾದೆಯೇ ಇಲ್ಲದ ಒಂದು ವರ್ತಮಾನದ ಮುಷ್ಟರಿಗೆ ಮತ್ತು ಕಳ್ಳದಂದೆ ಹೋದವರಿಗೆ ದಾರಿದೀಪ ಆಗಬೇಕು ಅನ್ನುವಂಥದ್ದು ನೋಡಿ ನಿಮ್ಗೆ ಗೊತ್ತಿರ್ಬೋದು. ಅವತ್ತಿನ ಒಂದು ಹಣವನ್ನು ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಅವತ್ತಿನ ದುಡ್ಡು ಸಂಪಾದನೆ ಮಾಡಬೇಕು. ದೇಹವನ್ನು ದಂಡಿಸಿ ಅದನ್ನು ಸಂಪಾದಿಸ್ತೀನಿ ಅಂತ ಪ್ರಮಾಣವನ್ನು ಮಾಡ್ತಾರೆ. ಅದಕ್ಕೆ ತಪ್ಪಿದರೆ ತನ್ನ ತಲೆದಂಡವನ್ನು ಕೊಡೋದಕ್ಕೆ ಸಿದ್ಧರಾಗಿರ್ತಾರೆ. ಅವರ ಈ ನಿಜವಾದ
கட்டி மாரையாவுக்கு அதுக்கு இலக்கம். அதற்கு மாரையா அக்கியன்னு ஆரிச்சுக்கொண்டு வந்து அவத்திய சொல்ல அஷ்டன்னு ஆரிச்சுக்கொண்டு வந்து ஏன் மாட்டா இல்ல அண்ணாவன் மாடி நாசோகவன்னு நடத்தா இல்ல. ஒரு திவச ಜಾಸ್ತಿ ಅಕ್ಕಿಯನ್ನ ಚೆಲ್ಲಿ ನೋಡಿದ್ರು ನೋಡು ಆಶ್ರಮ ಹೋಗ್ತಾನೆ ಅಂತೆ. ಇವನು ಬಿದ್ದವಂತರು ಜಾಸ್ತಿ ಆಶ್ರಮ ಬಂದ್ರೆ ಅವನ ಹೆಂಡತಿ ಅವನ ಬಳಿ ಕಳಿಸಿದ್ರು. ಇವತ್ತಿಗೆ ಎಷ್ಟು ಬೇಕು ಅಷ್ಟನ್ನೇ ಆಯ್ಕೊಂಡು ಬರಬೇಕು. ಎಷ್ಟೊಂದು ಪ್ರಾಮಾಣಿಕವಾಗಿ ಬದುಕುವಂತಹ ಒಂದು ಬದುಕು ಅಂತ ಒಂದು ಬದುಕು ಇವತ್ತಿನ ಜಗತ್ತಿಗೆ ಆದರ್ಶ ಆಗಬೇಕು. ಅವಾಗ ಅವರ ಬದುಕಿದಂತಹ ಒಂದು ಮಾರ್ಗಗಳು ಭಾರತೀಯ ಆಗಬೇಕು. ಇಂತಹ ಪ್ರಾಮಾಣಿಕವಾದಂತಹ ನಡೆಯ ನುಡಿಯನ್ನ ಹೊಂದಿ ಬಾಳಿ ಬದುಕಿ ಹೋದಂತಹ ಒಂದು ಪುಣ್ಯಭೂಮಿ ನಮ್ಮದು. ಇಂತಹ ಜನರ ಒಂದು ಆದರ್ಶಗಳು ನೀತಿಗಳು ನಮ್ಮ ಕಣ್ಣನ್ನು ತರಿಸಬೇಕು ಅನ್ನುವಂಥದ್ದೇ ಇಲ್ಲಿ ಬಸವರಾಜ ಸಾಗರವರ ವಿಚಾರ ಆಗ್ಯದ. ಬಸವಣ್ಣನವರ ಒಂದು ನೇತೃತ್ವದಲ್ಲಿ ನಡೆದಂತಹ 12ನೇ ಶತಮಾನದ ವಚನ ಕ್ರಾಂತಿಯಲ್ಲಿ ಪಾಲ್ಗೊಂಡು ಸ್ಥಾವರ ವ್ಯವಸ್ಥೆಗಳನ್ನು ಕೆಣಕಿದಂತಹ ಹಲವಾರು ಮಹಿಳೆಯರಲ್ಲಿ ಕಸ ಗುಡಿಸುವಂತಹ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಸಪ್ತಕನ್ನು ಕೂಡ ಒಬ್ಬರು ಅಲ್ಲಿ ಭೇದಭಾವ ಇದ್ದಿದ್ದೇವೆ. ಕೆಲ ಜಾತಿಯಿಂದ ಹಿಡಿದು ಮೇಲ್ಜಾತಿಯವರಿಗೆ ಅಂದರೆ ಇಲ್ಲಿ ಸೂಳೆಯರನ್ನು ಕೂಡ ತನ್ನ ಜೊತೆಗೆ ಕರ್ಕೊಂಡು ಕಾಯಕವನ್ನು ಕಲ್ಪವನ್ನ ಅಥವಾ ಕಾಯಕನೇ ಕೈಲಾಸ ಮಾಡುವ ಒಂದು ವಿಚಾರವನ್ನ ಅವರಿಗೆ ತಿಳಿಸಿಕೊಟ್ಟು ಅವರನ್ನ ಬದಲಾವಣೆಯನ್ನು ಮಾಡಿದಂತ ವ್ಯಕ್ತಿ ಬಸವಣ್ಣ. ಸಮಾಜದೊಳಗೆ ಇವತ್ತು ಎಂಥ ಒಂದು ಕ್ರಾಂತಿಯನ್ನ ಮಾಡಿರುವುದ ಬಸವಣ್ಣ ಅಂತಂದ್ರೆ ಅಲ್ಲಿ ಹಿರಿಯರಾಗಿರ್ಬೋದು ಮೇಲ್ಜಾತಿಯರಾಗಿರ್ಬೋದು ಕೆಳಜಾತಿಯರಾಗಿರ್ಬೋದು ಹೀನ ಕೆಲಸವನ್ನು ಮಾಡುವಂತರಾಗಿರಬಹುದು ಪ್ರತಿಯೊಬ್ಬರನ್ನೂ ಕೂಡ ತನ್ನ ಜೊತೆ ಕೂಡಿಸಿಕೊಂಡು ಬದಲಾವಣೆ ಮಾಡಿದಂತಹ ಒಂದು ಅಂದ್ರೆ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂತಹ ಬಸವಣ್ಣ. ಅವತ್ತು ಬಸವಣ್ಣವರ ನೇತೃತ್ವದಲ್ಲಿರುವಂತಹ ಒಂದು 12ನೇ ಶತಮಾನದ ವಚನ ಕ್ರಾಂತಿಯಲ್ಲಿ ಪಾಲ್ಗೊಂಡಂತವರು ಯಾರು ಸ್ಥಾವರ ವ್ಯವಸ್ಥೆಗಳನ್ನ ಕೈಗಿರುವಂತಹ ಹಲವಾರು ಮಹಿಳೆಯರು ಸ್ಥಾವರಕ್ಕೆ ಅರಿವಿಟ್ಟು ಜಂಗಮಕ್ಕೆ ಅರಿವಿಲ್ಲ ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ಳುವಂತಹ ಮಹಿಳೆಯರಲ್ಲಿ ಒಬ್ಳು ಯಾರು ಅಂತಂದ್ರೆ ಅಲ್ಲಿ ಕಸ ಉಳಿಸುವಂತ ಕೆಲಸ ಮಾಡ್ತಕ್ಕಂತಹ ಸತ್ಯಕನ್ನು ಕೂಡ ಅವಳು ಕೂಡ ಸೇರಿಸಿದ್ದಾರೆ. ಅವಳ ಕಾಯಕ ನಿಷ್ಠೆ ಮತ್ತು ಅವಳು ಕಾಯಕದಲ್ಲಿ ತೋರಿಸುವಂತಹ ಪಾಲಿಸುವಂತಹ ನೈತಿಕತೆಗಳು ಮಾತ್ರ ಇಲ್ಲಿ ಇವತ್ತು ಕಾಳಧಂದಿಗಳಿಗೆ ತೊಡಗಿಕೊಂಡವರಲ್ಲಿ ಅವರನ್ನ ಕಣ್ಣು ತೆರೆಸುವಂತಹ ಏನು ಮಹಾಭ್ರಷ್ಟರಲ್ಲಿ ಅವರ ಕಣ್ಣ ತೆರೆಸುವಂತಹ ಒಂದು ವಚನಗಳನ್ನು ಅವರು ಎಷ್ಟು ತಿಳ್ಕೊಂಡಿರ್ಬೋದು. ಕಸ ಉಳಿಸುವಂತ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ಅಂತರಂಗದಿಂದ ಎಷ್ಟೊಂದು ಶುದ್ಧಿಯಾಗಿದ್ರು ಜೀವನವನ್ನು ಅಥವಾ ಸಮಾಜವನ್ನು ಅರ್ಥ ಮಾಡಿಕೊಂಡಿದ್ದರು ನಡೆ ನುಡಿಯಲ್ಲಿ ಒಂದು ಪ್ರಾಮಾಣಿಕತನವನ್ನು ಬೆಳೆಸ್ಕೊಂಡಿದ್ದರು. ಅಷ್ಟೇ ಅಲ್ಲದೆ ಶ್ರಮ ಜೀವನಕ್ಕೆ ಒತ್ತನ್ನು ಕೊಟ್ಟು ಬದುಕಿರುವರಾಗಿದ್ದರು. ತಾವು ಬದುಕುವ ಜೊತೆಗೆ ಸಮಾಜವನ್ನು ಕೂಡ ತಿದ್ದುವಂಥ ಒಂದು ಪ್ರಯತ್ನವನ್ನು ಮಾಡಿದಂಥವರಲ್ಲಿ ಇಲ್ಲಿ ಸಿದ್ಧಕನ್ನು ಕೂಡ ಒಂದು ಅವರ ಒಂದು ವಚನ ಇದೆ. ಲಂಚ ವಂಚನಕ್ಕೆ ಕೈ ಆಣದ ಭಾಷೆ ಬಟ್ಟೆಯಲ್ಲಿ ಹಣ್ಣು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೇನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಗಿ. ಲಂಚ ವಂಚನಕ್ಕೆ ಲಂಚಕ್ಕೆ ಮತ್ತು ನೋಡಿ ಇಲ್ಲಿ ಸಮಾಜ ಕೊಟ್ಟಂತ ಒಂದು ಕೆಲಸವನ್ನು ನಾವು ಮಾಡಬೇಕು. ಅದ ಬೇಕು ಇದ ಬೇಕು ಅಂತ ಸಿಗುದಿಲ್ಲ. ಸಮಾಜ ಕೊಟ್ಟಂತ ಒಂದು ಕೆಲಸವನ್ನು ನಾನು ನಿರ್ವಹಿಸ್ತಾ ಇರಬೇಕಾದ್ರೆ ಲಂಚಗಳಿಗೆ ವಂಚನೆಗಳಿಗೆ ನಾನು ಕೈ ಚಾಚುತ್ತಾನೆ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡುವ ಮೂಲಕ ಏನ್ ಮಾಡ್ತಾರೆ ಬಟ್ಟೆಯಲ್ಲಿ ಹಣ್ಣು ವಸ್ತ್ರ ಬಿದ್ದಿದ್ದಾರೆ. ಬಟ್ಟೆ ದಾರಿ ದಾರಿಯೊಳಗೆ ಬೇಕಾದಂತಹ ಹಣ್ಣ ವಸ್ತ್ರ ಬಿದ್ದರೂ ಕೂಡ ಅದನ್ನು ನಾನು ಕೈ ಎತ್ತಿ ಕೂಡ ಮುಟ್ಟುವುದಿಲ್ಲ. ನಿಷ್ಠೆಯ ಒಂದು ದಾರಿಯಲ್ಲಿ ಬಿದ್ದಂತಹ ಮತ್ತೊಬ್ಬರ ವಸ್ತುಗಳನ್ನು ನಾನು ಕೈಯಿಂದಾನೂ ಕೂಡ ಮುಟ್ಟಲಾರೆ ಅನ್ನುವಂತಹ ಈ ಬದ್ಧತೆಯವರೆಗೂ ಮುಂದೆ ಹೋಗುತ್ತದೆ ಅನ್ನುವಂಥ ಎಷ್ಟೊಂದು ಬದ್ಧತೆ ಕೆಲಸದಲ್ಲಿ ಕಾಯಕದಲ್ಲಿ ಅಥವಾ ನಡತೆಯಲ್ಲಿ. ಇಲ್ಲಿ ಲಂಚವಂಚನಕ್ಕೆ ಕೈಯಾಡದ ಒಂದು ಭಾಷೆ ಭಾಷೆಯನ್ನು ಮಾಡಿದರೆ ಲಂಚವಂಚನಕ್ಕೆ ಎಂದೂ ಕೈ ಚಾಚುವುದಿಲ್ಲ ಅಂತ ಮಾಡುವಂಥ ಒಂದು ಕೆಲಸದಲ್ಲಿ ಅಂಥ ಒಂದು ಪ್ರಮಾಣವನ್ನು ಸ್ವೀಕಾರ ಮಾಡಿದಂತಹ ನನಗೆ ಪ್ರತಿಜ್ಞೆಯನ್ನು ಮಾಡುವಂತಹ ಸತ್ಯಕ ನಿಷ್ಠೆ ದಾರಿ ಸತ್ಯಕ ನಿಷ್ಠೆ ಅಂತದ್ದು ಅಂತಂದರೆ ದಾರಿಯಲ್ಲಿ ಬಿದ್ದಂತಹ ಒಂದು ಮತ್ತೊಬ್ಬರ ವಸ್ತುಗಳ ಎಂದೂ ಕೂಡ ಮುಟ್ಟುವುದಿಲ್ಲ ಅನ್ನೋದಕ್ಕೆ ಎಂಬ ಬದ್ಧತೆಯವರೆಗೂ ಮುಂದೆ ಹೋಗುತ್ತದೆ ಅವಳ ಒಂದು ಪ್ರಮಾಣ. ಇನ್ನೊಂದು ನಿಮ್ಮಾನೆ ಪ್ರಮಥರಾಣಿದ್ದಾರೆ ಅದೇನು ಕಾರಣವೆಂದರೆ ನೀ ಹಿಕ್ಕಿದ ಭಿಕ್ಷದ ನಿಪ್ಪೆನಾಗಿ ಇಂತಲ್ಲದೆ ನಾನು ಅಲಿಮನವ ಮಾಡಿ ಪಾದ ದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎಂದ ನರಕದಲ್ಲಿ ಕದ್ದಿ
ನೀನೆದ್ದು ಹೋಗ ಸಂಪೂಜಕೇಶ್ವರ. ಮತ್ತೊಬ್ಬರ ದುಡಿಮೆಯಿಂದ ಬರುವಂತಹ ಒಂದು ಶ್ರಮದ ಆದಾಯವನ್ನು ವಂಚೆಯನ್ನೇ ಮೂಲಕ ಕೊಳ್ಳೆ ಹೊಡೆದಿರತಕ್ಕಂಥ ವರ್ತಮಾನದ ಭ್ರಷ್ಟರಿಗೆ ಅಳಿಮನಗಳಿಗೆ ಸತ್ಯಕ್ಕನ ನಡೆ ನೀತಿ ಪಾಠ ಆಗ್ಬಾರ್ದೆ. ಯಾಕಾಗಿಲ್ಲ, ಅವುಗಳು ತೆಗೆದುಕೊಳ್ಳುವುದಿಲ್ಲ, ಓದುವುದಿಲ್ಲ. ಅನ್ಯ ಮಾರ್ಗದಿಂದ ಹಣ ಸಂಪಾದಿಸ್ತಾ ಇರ್ತಕ್ಕಂಥ ಶ್ರಮ ಅಂದಿರತಕ್ಕಂಥ ಜೀವನವನ್ನು ನಡೆಸ್ತಾ ಇರ್ತಕ್ಕಂತಹ ಶ್ರಮದ ಒಂದು ಆದಾಯವನ್ನು ಮೋಸದಿಂದ ಕೊಳ್ಳೆ ಬಿಡ್ತಕ್ಕಂತಹ ವರ್ತಮಾನದ ಭ್ರಷ್ಟವನ್ನು ಕಣ್ಣು ತೆರೆಸುವಂತಹ ಒಂದು ನೀತಿ ಪಾಠಗಳು ಯಾವುವು ಅಂದರೆ ಸತ್ಯಕ್ಕನ ವಚನಗಳು. ಛಲ ಬೇಕು ಛಲಗಳಿಗೆ ಪರಧನವ ಒಲ್ಲೆ ನೆಂಬ ಎಂಬ ಬಸವಣ್ಣನವರ ಒಂದು ಹೃದಯದ ನುಡಿಯು ವರ್ತಮಾನದಲ್ಲಿ ಮಾಡತಕ್ಕಂಥ ಅಡ್ಡು ಕಸುಬಿಗಳಿಗೆ ಅರ್ಥವಾಗುವುದು ಯಾವಾಗ ಅರ್ಥ ಆಗುವುದು ಕೂಡ ಇಲ್ಲ. ಅಂತಹ ನೀತಿರ್ತಕ್ಕಂತಹ ಒಂದು ನಾಡ ಇವತ್ತು ನಮ್ಮದಾಗಿರ್ತದೆ. ಇಲ್ಲಿ ಕಳು ಕದಿಮು ಮಾರ್ಗದಿಂದ ಅಪಾರ ಸಂಪತ್ತನ್ನು ಕೂಡಿಟ್ಟುಕೊಂಡು ಈ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಹದಗೆಡಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಥವಾ ಹದಗೆಡಿಸಿಬಿಟ್ಟಿದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ಆರ್ಥಿಕ ಕ್ಷೇತ್ರದ ಅನೈತಿಕ ವಿದ್ಯಮಾನಗಳನ್ನು ಹೊಡೆದು ಓಡಿಸುವುದರಲ್ಲಿ 12ನೇ ಶತಮಾನದ ಶರಣರ ಒಂದು ನಡೆ ಮತ್ತು ನುಡಿಗಳು ಹೇಗೆ ಪ್ರೇರಣೆ ನೀಡಬಲ್ಲವು ಎಂಬುದಕ್ಕೆ ಅವರ ಹಲವಾರು ವಚನಗಳೇ ಒಂದು ಸಾಕ್ಷಿಯಾಗಿ ನಿಲ್ತಾ ಇವೆ. ಅಷ್ಟೇ ಅಲ್ಲದೆ ದೈಹಿಕವೂ ಶ್ರಮವನ್ನು ಪಟ್ಟು ದುಡಿದರು. ದೈಹಿಕ ಶ್ರಮದ ಶ್ರೇಷ್ಠತೆಯನ್ನು ಸಾರುವಂತಹ ಒಂದು ಕಾಯಕ ಅಥವಾ ಕಾಯಕದ ಒಂದು ಪ್ರಜ್ಞೆ ಆ ಕಾಯಕದಲ್ಲಿ ಕಾಯ್ದುಕೊಳ್ತಕ್ಕಂಥ ಒಂದು ಪ್ರಾಮಾಣಿಕತೆ ಆಗಿರ್ಬೋದು. ಕಾಯಕಕ್ಕೆ ಸಮನಾದ ಆದಾಯವನ್ನು ಮಾತ್ರ ಪಡೆಯುವ ಒಂದು ಅವರ ನಿಷ್ಠೆ ಆಗಿರ್ಬೋದು. ಹಾಗೆ ಪಡೆಯುವುದರಲ್ಲಿ ತಮ್ಮ ಅಗತ್ಯಕ್ಕೆ ತಕ್ಕಷ್ಟನ್ನು ಬಳಸುವಿಕೆ ಆಗಿರ್ಬೋದು. ಇಲ್ಲಿ ಸಮಾಜಕ್ಕೆ ಸಲ್ಲಿಸುವ ಮೃತಾಯವನ್ನು ನಾವು ಉಳಿದಂಥ ಒಂದು ಆದಾಯವನ್ನು ಸಮಾಜಕ್ಕೆ ಸಲ್ಲಿಸುವಂಥ ಒಂದು ಉದಾಹರಣೆ ಆಗಿರ್ಬೋದು. ನಾಳೆಗೆ ನಾಡಿದ್ದೀಗೆ ಎಂದು ಕೂಡಿಡಬೇಕು ಅನ್ನುವಂಥ ಒಂದು ಅಸಂಗ್ರಹ ಬುದ್ಧಿ ಆಗಿರ್ಬೋದು. ಹೀಗೆ ಒಂದು ಆದರ್ಶ ಆರ್ಥಿಕ ವ್ಯವಸ್ಥೆಗೆ ಬೇಕಾದವೆಲ್ಲವನ್ನೂ ಕೂಡ ಕ್ರಿಯಾತ್ಮಕವಾಗಿ ಸಾಧಿಸಿ ತೋರಿಸಿದಂಥ ಶರಣರು ಇಂದಿನ ಹದಗೆಟ್ಟ ಆರ್ಥಿಕತೆಗೆ ಸಮರ್ಥವಾದಂಥ ಒಂದು ಮಾರ್ಗವನ್ನು ತೋರಿಸಬಲ್ಲಂತಹ ಅರ್ಥ ಸಾಧಕರಿವರು. ಇಷ್ಟೊಂದು ಸೂಕ್ತವಾದಂತಹ ವಿಚಾರಗಳನ್ನು ಮಂಡಿಸುವುದರ ಜೊತೆಗೆ ಈ ಒಂದು ವಿಶ್ಲೇಷಣೆ ಅಂದರೆ ಬಸವರಾಜ ಸಾದರ ಒಂದು ವಿಶ್ಲೇಷಣೆ ಇಲ್ಲಿ ಮೂಡಿ ಬರ್ತಾ ಇದೆ ಅಂತಂದರೆ ಸಮಾಜಕ್ಕೆ ನಾವೇನೋ ಪ್ರಾಮಾಣಿಕತನದಿಂದ ಕಷ್ಟಪಟ್ಟು ದುಡಿದು ಪಡ್ಕೊಳ್ಳೋದ್ರ ಸ್ವಲ್ಪ ಉಳಿಸಿ ಅದನ್ನು ಮಿಗುತಾಯವನ್ನು ಉಳಿಸುವಂಥದನ್ನು ಮತ್ತೆ ಸಮಾಜಕ್ಕೆ ಸಲ್ಲಿಸುವಂಥ ಒಂದು ಉದಾರವಾದಂಥ ನಡತೆ ನಾಳಿಗೆ ನಾಡಿಸಬೇಕು ಮುಂದೆ ಬೇಕು ಮಕ್ಕಳಿಗೆ ಬೇಕು ಅನ್ನುವಂಥ ಕೂಡಿಡಬೇಕು ಅನ್ನುವಂತಹ ಅಸಂಗ್ರಹವಾದಂಥ ಒಂದು ಬುದ್ಧಿ ಸಂಗ್ರಹ ಸಿಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನಿಲ್ಲ. ಇಂತಹ ಒಂದು ಆದರ್ಶ ಆರ್ಥಿಕ ವ್ಯವಸ್ಥೆಗೆ ಬೇಕಾದವನ್ನು ಅತಿ ಕ್ರಿಯಾತ್ಮಕವಾಗಿ ಸಾಧಿಸಿ ತೋರಿಸಿದಂಥ ಶರಣರು ಇವತ್ತು ಹದಗೆಟ್ಟು ಹಳ್ಳ ಹಿಡಿದಂಥ ಒಂದು ಇವರ್ಗದ ಆರ್ಥಿಕ ಪರಿಸ್ಥಿತಿಗೆ ಸಮರ್ಥವಾದಂಥ ಒಂದು ಮಾರ್ಗವನ್ನು ತೋರಿಸುವಂತಹ ಅರ್ಥ ಸಾಧಕರಿವರು ನಮ್ಮ ಶರಣರು 12ನೇ ಶತಮಾನದ ವಚನಕಾರರು. ಇವರು ನಡೆದ ಮಾರ್ಗ ನೈತಿಕ ಅರಿವಿನ ಮೂಲಕ ಶೋಧಿಸಿಕೊಂಡಂತಾಗಿತ್ತು. ಇವರು ನಡೆದಂಥ ಒಂದು ಮಾರ್ಗ ನೈತಿಕವಾದಂಥ ಅರಿವಿನ ಮೂಲಕ ಶೋಧಿಸಿಕೊಂಡಂತಾಗಿತ್ತು. ನೈತಿಕತೆಯ ಅರಿವು ಎಲ್ಲಿ ತನಕ ನಮ್ಮಲ್ಲಿ ಇರುವುದಿಲ್ಲವೋ ಅಲ್ಲಿ ತನಕ ನಾವು ಮನುಷ್ಯರಲ್ಲ ಅಂತ ಒಂದು ಅರಿವನ್ನು ಕಂಡುಕೊಂಡು ಜೀವನವನ್ನು ಶೋಧಿಸಿ ಶೋಧಿಸಿ ಅಂದರೆ ಬದುಕನ್ನು ಶೋಧಿಸಿ ಶೋಧಿಸಿ ಅನುಭವದಿಂದ ಒಳ್ಳೆಯ ದಾರಿಯನ್ನು ಹಿಡಿದು ಬದುಕಿ ಇನ್ನೊಬ್ಬರಿಗೆ ಏನಾದರೂ ಮಾರ್ಗದರ್ಶಕರಾದರು ಆದರ್ಶರಾಗಿ ಬದುಕಿದರು. ಇಂತಹ ಆ ಮಾರ್ಗ ವ್ಯಕ್ತಿಹಿತ ಮತ್ತು ಸಮಾಜದ ಹಿತ ಎರಡನ್ನೂ ಕೂಡ ಏಕಕಾಲದಲ್ಲಿ ಸಾಧಿಸುವಂತಹ ಒಂದು ಗುರಿ ಹೊಂದಿತ್ತು ಎಂಬುದು ಗಮನಾರ್ಹವಾದಂತಹ ಒಂದು ವಿಚಾರ ಇದೆ. ಅವರು ಅನುಸರಿಸಿದಂತಹ ಆ ಒಂದು ಮಾರ್ಗ ಏನಿದೆಲ್ಲ ವ್ಯಕ್ತಿಗತ ಮತ್ತು ಸಮಾಜದ ಹಿತ ಎರಡನ್ನೂ ಕೂಡ ಒಂದೇ ಕಾಲದಲ್ಲಿ ಸಾಧಿಸುವಂತಹ ಒಂದು ಗುರಿ ಹೊಂದಿದ್ರು ಅನ್ನುವಂಥದ್ದು ಬಹಳಷ್ಟು ಗಮನಾರ್ಹವಾದಂತಹ ಒಂದು ವಿಚಾರ. ಹೀಗಾಗಿ ಅದು ಎಲ್ಲ ಕಾಲಕ್ಕೂ ಸಲ್ಲುವುದು ಗುಣವನ್ನು ಹೊಂದಿದೆ ಯಾವುದು ಅಂದರೆ ವಚನ. ಈ ಹಿನ್ನೆಲೆಯಲ್ಲಿ ಮೋಳಿಗೆ ಮಾರಯ್ಯನ ಒಂದು ವಚನ ತುಂಬ ಗಮನಾರ್ಹವಾಗುತ್ತದೆ. ಮೋಳಿಗೆ ಮಾರಯ್ಯನ ಒಂದು ವಚನವೂ ಕೂಡ ಇಲ್ಲಿ ನಮ್ಮ ಗಮನವನ್ನು ಸೆಳೆಯುವಂಥದ್ದು. ಈ ಒಂದು ವಚನ ಸಾರ
ಅಂತಹ ಲೇಖಕರು. ಇನ್ನು ಒಂದು ಬೋಳಿಗೆ ಮಾಲೆಯ ಒಂದು ವಚನ ವಿಶೇಷವಾದಂತಹ ಅದ್ಭುತವಾದಂತಹ ಗಮನಾರ್ಹವಾದಂತಹ ಒಂದು ಅರ್ಥವನ್ನು ಕೊಡ್ತಾ ಇದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಅನ್ಯ ಮಾರ್ಗವನ್ನು ಹಿಡ್ಕೊಂಡು ಸಂಪಾದನೆಯನ್ನು ಮಾಡಿದ ಅಂತಂದ್ರೆ ಅದು ಯಾರು ತಪ್ಪುದಿಲ್ಲ. ನೈತಿಕ ಅರಿವಿನ ಮೂಲಕ ನಮ್ಮ ವಚನಕಾರರು ಅವ್ರು ನಡೆದಂತ ಮಾರ್ಗ ನೈತಿಕ ಅರಿವಿನ ಮೂಲಕ ಶೋಧಿಸಿಕೊಂಡದ್ದಾಗಿತ್ತು. ಅರಿವು ನೈತಿಕತೆಯನ್ನು ಕೊಟ್ಟರು. ಆ ಮಾರ್ಗ ವ್ಯಕ್ತಿಯಿಂದ ಮತ್ತು ಸಮಾಜದಿಂದ ಎರಡನ್ನೂ ಏಕಕಾಲಕ್ಕೆ ಸಾಧಿಸುವಂತಹ ಒಂದು ಗುರಿಯನ್ನ ಹೊಂದಿದ್ದಾಗಿರಬೇಕು ಎಂಬುದನ್ನು ಕೂಡ ತಿಳಿಸುವಂಥದ್ದು. ಹೀಗಾಗಿ ಅದು ಎಲ್ಲ ಕಾಲಕ್ಕೂ ಸಲ್ಲುವಂತಹ ಒಂದು ಗುಣವನ್ನು ಹೊಂದದ ವಚನಗಳು ಅವರ ಒಂದು ವಿಚಾರ. ಈ ಹಿನ್ನೆಲೆಯಲ್ಲಿ ಮೋಳಿಗೆ ಮಾಲೆಯನ್ನ ಒಂದು ವಚನ ಬಹಳಷ್ಟು ಅಂದರೆ ತುಂಬ ಗಮನಾರ್ಹವಾಗ್ತದೆ, ಗಮನವನ್ನು ಸೆಳೆಯುತ್ತದೆ. ಮೋಳಿಗೆ ಮಾಲೆಯ ಬಗ್ಗೆ ಏನು ಬರಬಾರ್ದು? ಆನೆ ಕುದುರೆ ಭಂಡಾರ ಬೆಗ್ಗಡೆ ತಾನುಬಹುದು ಪಡೆಯಕ್ಕೆ ಒಂದಾಗಿನ ಹಾಗು ಬಲಬಹುದು ಅರ್ಥ ಮಾತ್ರ. ಎಷ್ಟು ಗಳಿಸಿದ್ರೆ ಏನು ಬಹಳ ಸತ್ಯ ಇದೆ. ಮನುಷ್ಯ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟಿದ್ರೂ ಸಾಕು, ಅದು ಪರಿಜ್ಞಾನ ಮನುಷ್ಯನಿಗೆ. ಆಣೆ ಕುದುರೆ ಭಂಡಾರ ಏನಿದ್ರು ಏನು ಅವರೆಲ್ಲ ದಿನದಿಂದ ಸ್ವಲ್ಪ ದಿನದಿಂದ ಉಳಿದು ಸಾಧ್ಯತೆ ಇಲ್ಲ. ತಾನು ಉಳಿದು ಮಾಡ್ಕೊಂಡು ಪಡೆಯಿರಿ ಒಂದಾಗಿನ ಹಾಲು ಬಾಳ ಸ್ವಲ್ಪ ಹಾಲು ಕುಡ್ಬೋದು, ಒಂದು ತುತ್ತು ಅನ್ನ ಉಣ್ಬೋದು, ಒಂದು ಅರ್ಧ ಮಂಚದಲ್ಲಿ ಮಲಗುವುದು ಒಂದು ಅರ್ಧ ಮಂಚ. ಅಂದರೆ ಜೀವನಕ್ಕೆ ಮನುಷ್ಯನ ಒಂದು ಜೀವನಕ್ಕೆ ಎಷ್ಟು ಅಗತ್ಯ ಇತ್ತು ಅಷ್ಟಿದ್ರೆ ಸಾಕು ಎಂಬ ಪರಿಜ್ಞಾನ ಇವತ್ತು ಮನುಷ್ಯನಿಗೆ ಇಲ್ಲ. ಈ ಗುರುಳಿಲ್ಲದ ಸಿರಿಯ ನೆಚ್ಚಿ ಕೆಳಗಿಲ್ಲ ಮನುಷ್ಯ ಇಂಥ ಒಂದು ಒಳಗಿಲ್ಲ, ಈಗ ಸ್ವಲ್ಪನೇ ಇಲ್ಲ ಸಿರಿಯಲ್ಲಿ ಇಂತಹ ಒಂದು ಸತ್ವ ಇರದೇ ಇರತಕ್ಕಂಥ ಒಂದು ಸಿರಿಯನ್ನ ಮೆಚ್ಚಿ ಕೆಳಗಿಲ್ಲ ಮನುಷ್ಯ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಡಲು ಭೂಮಿಯ ಸಂಘ ಒಡವೆ ತಾನೇನಬ್ಬುದೋ. ಈ ಒಡಲು ಭೂಮಿಯ ಸಂಘ ಬಂದದ ಒಂದು ದಿವಸ ಈ ಕಾಯ ಮಣ್ಣಲ್ಲಿ ಏನಾಗುವುದು ಅನ್ನಾಗ್ಬಿಡುದು. ಮಣ್ಣಿಂದಲೇ ಕಾಯ ಮಣ್ಣಿಂದಲೇ ದೇಹ ಅಂತಿರೋದು, ಎಲ್ಲವೂ ಮಣ್ಣಿಂದಲೇ. ಈ ಒಡಲು ಭೂಮಿಯ ಸಂಘ ಒಡವೆ ತಾನೇನಬ್ಬುದೋ. ಈ ಒಡಲನೆ ಒಂದಲ್ಲ ಒಂದು ಸುದ್ದಿ ಹೋಗುವಂತಹ ಒಂದು ದೇಹ ಮಣ್ಣಲ್ಲಿ ಮಣ್ಣಾಗುವಂಥದ್ದು. ಇದು ಮಣ್ಣಿನ ಒಂದು ಏನಿದು ಭೂಮಿಯ ಸಂಘ. ಇದು ಕೈ ಹಿಡಿದ ಮಡದಿ ಪರಮ ಸಂಘ, ಕೈ ಹಿಡಿದಂತಹ ಮೊದಲು ಕೂಡ ಪರಮ ಸಂಘ, ಪ್ರಾಣ ವಾಯುವಿನ ಸಂಘ. ಗಾಳಿ ಜೊತೆಗೆ ಯಾವ ಆಗುತ್ತದೆ ಗೊತ್ತಿಲ್ಲ. ಸಾವಿಗೆ ಸಂಕಟವಾದರೂ ಇಲ್ಲ, ಸಾವಿಗೆ ಜೊತೆಗೆ ಏನೂ ಇಲ್ಲ, ಸಾಯಿತು ನಾವು ಅಷ್ಟೇ. ಪ್ರಾಣ ಪಕ್ಷದ ಹಾಗೂ ಇರ್ತದೆ, ಯಾರ ಬಂಧು ಮಿತ್ರರು ಬರಂಗಿಲ್ಲ, ಯಾವ ಆಸ್ತಿ ಅಂತಸ್ತು ಬರಂಗಿಲ್ಲ, ಯಾವ ಹೆಂಡತಿ ಮಗು ಕೂಡ ನಮ್ಮ ಜೊತೆಗೆ ಬರಂಗಿಲ್ಲ. ಸಾವಿಗೆ ಸಂಕಟವಾದರೆ ಇಲ್ಲ ನೀಗಳಂತ ಮಲ್ಲಿಕಾರ್ಜುನ. ನಿಜವಾದಂತಹ ಸಂಗತಿಯ ವಿಚಾರ ಎಷ್ಟೊಂದು ಪ್ರಸ್ತುತವಾಗಿದೆ ಇವತ್ತಿನ ದಿನಮಾನಕ್ಕೆ ಅಂತಂದ್ರೆ ಮನುಷ್ಯನ ಅಗತ್ಯ ಎಷ್ಟು ಎಂಬುದನ್ನು ಒಂದು ಪರಿಜ್ಞಾನವನ್ನು ಇಟ್ಟುಕೊಳ್ಳಲ್ಲ. ಎಲ್ಲವೂ ತನಗೆ ಬೇಕು ತನಗೆ ಇರಲಿ ಅಂತ ಏನೆಲ್ಲವನ್ನ ಕೂಡಿಟ್ಟುಕೊಳ್ತಕ್ಕಂಥ ಒಂದು ಹವಾಪಿಯ ಹಿಂದಿನ ಭ್ರಷ್ಟರಿಗೆ ಹಾಗೂ ಭ್ರಷ್ಟ ವ್ಯವಸ್ಥೆಗೆ ಮೋಳಿಗೆ ಮಾರಿಗೆ ವಚನ ಕಣ್ಣು ತೆರೆಸ್ತದೆ. ಯಾಕಂದ್ರೆ ಇಡೀ ದೇಶ ಆರ್ಥಿಕ ಬದಲಾವಣೆಯ ಒಂದು ಸಂಕೀರ್ಣ ಪರ್ವದಲ್ಲಿ ಗಣಗಾಟ ಇರಬೇಕಾದ್ರೆ ಅಡ್ಡ ಕಸುವಿನಿಂದ ಕೆಲವು ಜನರು ರಾಕ್ಷಸಿ ಹಸಿವಿನಿಂದ ಕೋಟಿ ಕೋಟಿ ದುಡ್ಡನ್ನು ಕೊಳ್ಳೆ ಹೊಡಿತಾ ಇರುವಂಥದ್ದು ನಾಚಿಕೆ ಪಡುವಂಥ ವಿಷಯ. ಇಂಥ ಭಂಡರು ಭ್ರಷ್ಟರು ಕದೀಮರು ಇರ್ತಕ್ಕಂಥ ಈ ನಾಡಲ್ಲಿ ಅವರ ವಿರುದ್ಧ ಕೈ ಎತ್ತುವುದಕ್ಕೆ ಕಾನೂನು ಕೂಡ ಏನು ಮಾಡ್ತಾ ಇದೆ ಸೋತಾ ಇರುವುದು ಪ್ರಜಾಪ್ರಭುತ್ವಕ್ಕೆ ನಿಜಕ್ಕೂ ಒಂದು ದೊಡ್ಡ ಅಪಾಯ ಅಂತ ಕಾನೂನು ಸಹಿತ ಕ್ರಮ ಕೈಗೊಳ್ಳಕತ್ತಿಲ್ಲ. ಕಾನೂನಿನ ಒಂದು ಕೈಗೊಳಗಿರುವ ಸುಖಗೊಳಗತ್ತಿಲ್ಲ ಅಂದ್ರೆ ಎಷ್ಟು ತಪ್ಪಿಸ್ಕೋತಾ ಇರಬಹುದು. ಅದಕ್ಕೆ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಅಪಾಯ ನಾಚಿಕೆ ಇರ್ತಾನೆ. ಇದು ಇದಕ್ಕೆ ತಡೆಯನ್ನ ತರಬೇಕಾದಂತ ಒಂದು ತುಸ್ತು ಏನೈತ ಎಂದಿಗಿಂತಲೂ ಈಗ ಅಗತ್ಯ ಇದೆ. ಇದಕ್ಕೊಂದು ತಡೆ ಬರಬೇಕು. ಹಿಂದೆಂದಿಗಿಂತ ಇವತ್ತಿನ ಒಂದು ಇವತ್ತಿಗೆ ಅದು ಅಗತ್ಯ ಇದೆ. ಅದನ್ನ ನಿಲ್ಲಿಸಬೇಕು, ಅದು ಕಡಿವಾಣ ಹಾಕಬೇಕು. ಕಾನೂನುಗಳು ಸೋಲುವಾಗ
ನೈತಿಕ ಮೌಲ್ಯಗಳಿಂದ ಮಾತ್ರ ಬದಲಿ ವ್ಯವಸ್ಥೆಯನ್ನು ನಿರ್ಮಿಸುವುದಕ್ಕೆ ಸಾಧ್ಯ ಇದೆ. ಕಾನೂನು ಕೈ ಬಿಡಿತು ಅಂತಂದ್ರೆ, ಕಾನೂನುಗಳು ಸೋಲಾಗತ್ತಿದ್ವು ಅಂತಂದ್ರೆ, ನೈತಿಕ ಮೌಲ್ಯಗಳಿಂದ ಮಾತ್ರ ಬದಲಾಯಿಸುವುದಕ್ಕೆ ಸಾಧ್ಯ ಐತಿ. ಆದರೆ ಅದನ್ನು ನಾವೇನ್ ಮಾಡ್ಬೇಕು, ಮನಸ್ಸು ಮಾಡಬೇಕು. ಹಿಂದಿನ ವಚನಗಳನ್ನು ಇವತ್ತು ಪ್ರತಿಯೊಬ್ಬರು ಅವುಗಳನ್ನು ಅರ್ಥ ಮಾಡಿಕೊಂಡು ಓದಿಕೊಂಡು ಮನನ ಮಾಡಿಕೊಂಡು ನವೀಕರಿಸಿಕೊಂಡು ಅವುಗಳನ್ನು ಅರಿವನ್ನು ಮೂಡಿಸುವಂತ ಪ್ರಯತ್ನವನ್ನು ಇವತ್ತು ಮಾಡಬೇಕಾಗಿದೆ. ಇದನ್ನು ಒಂದು ಬೇರೆ ನಾವು ಒಪ್ಪುದಾಗಿತ್ತು ಅಂತಂದ್ರೆ, ವಚನಗಳೆಂಬ ಜಾಗತಿಕ ಮೌಲ್ಯಗಳು ನಮ್ಮ ದೇಶದ ಪ್ರಸ್ತುತ ಒಂದು ಭ್ರಷ್ಟ ಅರ್ಥ ವ್ಯವಸ್ಥೆಯನ್ನು ಸರಿದಾರಿಗೆ ತರಬಲ್ಲ ಸಂಜೀವಿನಿಗಳಾಗುವುದಂತೂ ಖಂಡಿತ. ಇದನ್ನ ಈ ವಚನಗಳನ್ನು ಓದ್ಕೊಂತ ಹೋದ್ರೆ ಅವುಗಳ ಒಂದು ಮೌಲ್ಯಗಳನ್ನು ನಮ್ಮ ದೇಶ ಅಳವಡಿಸಿಕೊಳ್ತದೆ. ಭ್ರಷ್ಟ ಅರ್ಥವ್ಯವಸ್ಥೆಯನ್ನು ಸರಿದಾರಿಗೆ ತರೋದಕ್ಕೆ ಅವು ಅನುಕೂಲ ಆಗ್ತಾವೆ, ಸಂಜೀವಿನಿಗಳಾಗುವುದಂತೂ ಖಂಡಿತ ಅನ್ನುವಂಥ ಮಾತು ಬಸವರಾಜ್ ಸಾಧನವದು. ಇದು ಮೋಳಿಗೆ ಮಾರಯ್ಯನ ಒಂದು ವಚನದಿಂದ ತಿಳಿದು ಬರ್ತಕ್ಕಂಥ ಇವತ್ತಿನ ಒಂದು ಆರ್ಥಿಕ ವ್ಯವಸ್ಥೆ ನಿಗಳೋದಕ್ಕೆ ಕಾರಣ ಅದರ ಸರಿದಾರಿಗೆ ತರೋದಕ್ಕೆ ಏನು ಬೇಕು ಎಂತಹ ಒಂದು ವಚನಗಳು ಅಂತಕ್ಕಂಥ ಒಂದು ಜಾಗತಿಕ ಮೌಲ್ಯಗಳು ಇಲ್ಲಿ ನಮ್ಮ ದೇಶದಲ್ಲಿ ಅವುಗಳನ್ನು ಅಳವಡಿಸ್ಕೋಬೇಕು. ಇವು ಪ್ರಸ್ತುತ ಭ್ರಷ್ಟ ವ್ಯವಸ್ಥೆಯನ್ನು ಸರಿದಾರಿಗೆ ತರುವಂತಹ ಒಂದು ಸಂಜೀವಿಗಳು ಆಗುವುದು ಖಂಡಿತ ಅನ್ನುವಂತಹ ವಿಚಾರವನ್ನು